Radio City 91.1. ಅದೇ ಈಗ ಗಣಾಸಿ ಹಿಡಿಗಿಡಿ ಅಂತ ಒಂದು ವರ್ಡ್ ಹುಡ್ಕೊಂತು. ಸರಿ, ಲಿರಿಕ್ಸ್ಗೆ ಕಂಪೋಸ್ ಮಾಡಿದ್ರು. ಓಕೆ, ಉಪ್ಪಿ ಸರ್ ಹಾಡಿದ್ರು, ತುಂಬ ಎನರ್ಜೆಟಿಕ್ ಆಗಿ ಹಾಡಿದ್ರು. ನಾನು ಸ್ವಲ್ಪ ಸ್ಲೋ ಆಗಿ ಹಾಡಿದ್ರು. ನಂದು ಆಟಿಟ್ಯೂಡ್ ಅಲ್ಲ ಫಸ್ಟ್ ಕಂಪೋಸಿಂಗ್. ಓಕೆ, ಹಾಡುವಾಗ ಅವ್ರು ಬಂದು ಫುಲ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಸಾಂಗ್. ಓಕೆ ಓಕೆ, ಒಂದು ಲೈನ್ ಹಾಡ್ತೀರಾ? ಫಸ್ಟ್ ಹಾಫ್ ಹಳೇದು, ಸೆಕೆಂಡ್ ಹಾಫು ನಾಳೆದು, ಹಿಂದಿಂದು ಇರೋದು ಬ್ಯಾಡೆಲ್ಲ ಬ್ಯಾಡ್ದಿದ್ದು, ಇಷ್ಟೇ ನಾವು ಹೇಳೋದು, ತಿಳಿದೋರು ಬೈಬೋದು, ಒಂದೊತ್ತಲ್ಲಿ ಯಾವುದು ಅರ್ಥ ಆಗಿಲ್ಲ ಅಂತಂದ್ರೆ ಅಂದು ಬಿಡಿ, ಗಡಾಸ್ಕಿ ಗಿಡಿಗಿಡಿ. ನಾನು ಕೇಳಿಸುತ್ತೆ ಅಲ್ಲ, ಫಸ್ಟ್ ಅವ್ರು ಈ ವರ್ಡ್ ಬಿಟ್ಟಾಗ ನಿಮ್ಗೆ, ಫಸ್ಟ್ ಆ ವರ್ಡ್ ಬಿಟ್ಟಾಗ ಅವರು ನಿಮ್ ಮೈಂಡ್ ಅಲ್ಲಿ ಏನ್ ಥಾಟ್ಸ್ ಓಡ್ತಾ ಇತ್ತು ಬೇಡ ಅಂತ ಹೇಳಕ್ಕೆ ಧೈರ್ಯ ಬರ್ಲಿಲ್ವಾ? ಬೇಡ ಅಲ್ಲ, ಚೆನ್ನಾಗಿತ್ತು. ಬಟ್ ಏನ್ ಅದು ಗಡಾಸ್ಕಿ ಗಿಡಿಗಿಡಿ ಇದೆ, ಗಡಾಸ್ಕಿ ಗಿಡಿಗಿಡಿ ಏನ್ ಸರ್ ಹಂಗಂದ್ರೆ ಮುಂದೆ ಏನಾರು ಆಗುತ್ತೆ ಮಾಡ್ರಿ ಅಂತ. ಜನುಮದ ಗೆಳತಿ ಉಸಿರಿನ ಒಡತಿ, ಮರೆತರೆ ನಿನ್ನ ಮಡಿವೆನು ಚಿನ್ನ, ನನ್ನ ಉಸಿರ ನನ್ನ ಉಸಿರ ಗಡಾಸ್ಕಿ ಗಿಡಿಗಿಡಿ ಆದ್ರೂ ಎಷ್ಟು ಚೆನ್ನಾಗಿದೆ ಇದು. ಸೋ ಈ ಸಾಂಗ್ ಪೋಸ್ಟ್ ಎಫೆಕ್ಟ್ಸ್ ಚೆನ್ನಾಗಿ ಚೆನ್ನಾಗಿರುತ್ತೆ ಸಾಂಗ್. ಹಿಟ್ ಆಗ್ಬಿಡ್ ಸಾಂಗ್, ಒಂದು ವರ್ಷ ಚೆನ್ನಾಗಿತ್ತು. ಆಮೇಲೆ ನನಗೆ ಒಂಥರ ಏನೋ ಒಂಥರ ನನ್ನ ನಾನೇ ಅಲ್ಲ ಆ ಥರ ಆಗ್ಬಿಡ ಅಂತ ಆ ಥರ ಪ್ಯಾಥೋಸ್ ಅಲ್ಲಿ ಫೀಲಿಂಗ್ ಅಲ್ಲಿ ಇದ್ದು ಯಾರು ಕರೆ ಬರೀದೇ ತರದು ಸಾಂಗ್ಸ್. ಯಾರಿಗಾದ್ರೂ ಬರೀ ಸರ್ ಜೀವನ ಆ ಥರದ್ದು ಮಾಡಿದ್ದೀನಿ ಸರ್, ಅವ್ರು ಬರೀ ಹೇಳೋದೇ ಹೇಳದೇ ಅಲ್ಲ. ಆ ಟೈಮಲ್ಲಿ ನನಗೆ ದೊಡ್ಡ ಬ್ರೇಕ್ ಸಿಕ್ಕಿತ್ತು, ನನ್ನ ಮೆಂಟಲಿ ರಿಫ್ರೆಶ್ ಫ್ರೆಶ್ ಆಗಿತ್ತು ಸಾಂಗ್ ಅಂದರೆ ಪಂಚರ್ ಹಂಗೆ. ಲೈಫ್ ಇಷ್ಟೇ ಅಂದರೆ ಅದು ಇದು ಒಂಥರ ಆ್ಯಕ್ಚುಲಿ ಫಿಲಾಸಫಿನೇ, ಲೈಫ್ ಇಷ್ಟೇ ಅಂತ. ಕಾಮಿಡಿ ಇತ್ತು ಅದು, ಏನೋ ಒಂದು ಅಟ್ಲೀಸ್ಟ್ ಇದು ಫಿಲಾಸಫಿ ಇದ್ರೆ ನಮಗೇನ ಬೇರೆ ಥರ ಇತ್ತು ಅದು. ಅದನ್ನ ಸರ್ ನಾನು ಹಿಂಗೆ ಹೆಂಗಾರ ಬೇರೆ ಥರ ಆಡ್ಬಿಟ್ಟು ಅಂದ್ಬಿಟ್ಟು ಆಡ್ಬಿಟ್ಟೆ. ನೀವು ಹತ್ತು ಹತ್ತು ಲೈಫ್ ಇಷ್ಟೇನೆ ಅಂತಿದ್ದ ಟೈಮಲ್ಲಿ ಲೈಫ್ ಇಷ್ಟೇನೆ ಆಯಿತು, ಲೈಫ್ ಇಷ್ಟೇ ಆಯಿತು. ಅಲ್ಲಿಂದ ಸ್ವಲ್ಪ ಸ್ಮೂತ್ ಆಯಿತು ಸ್ಮೂತ್. ಅದು ಭಟ್ರೆ ಕೊಟ್ಟಿದ್ದು ಅಲ್ಲ, ಅದನ್ನು ಈ ಜನ್ಮ ಹೇಳ್ತೀವಿ ಅಥವಾ ಮಂಬರಿನೂ ಅದೇ ಅದೇ ಯಾರೇ ನೀ ದೇವತೆ ಏನೋ ಫೀಲಿಂಗೇನೆ. ಬಟ್ ಅಂತ ಒಂದು ಚೆನ್ನಾಗಿತ್ತು ಅದೆಲ್ಲ, ಕೆಲವು ಸಾಂಗ್ ನೋಡಿ ತುಂಬ ಚೆನ್ನಾಗಿತ್ತು, ನಾನು ಆಡಿದ ಖುಷಿ ಆಯಿತು. ಬಟ್ ಕೆಲವರು ಈ ತುಂಬ ಲೋ ಪಿಕ್ಚರ್ ಕಂಪೋಸ್ ಮಾಡ್ತಿದ್ದಾರೆ, ಅದನ್ನು ಜನ್ಮ ಹೇಳೋದನ್ನು ಬೇಕು ಅಂತಾರೆ. ಆ ಥರ ಪ್ರಾಬ್ಲಮ್ ಅಲ್ಲ, ಅದು ತುಂಬ ಈಗ ಜನ್ಮ ಆಯ್ತಂದ್ರೆ ಹೈ ರೇಂಜ್ ಇರುತ್ತೆ, ಆ ಥ್ರೋ ಕೊಡಲೇಬೇಕು. ಇವರು ಈ ಫಿಮೇಲ್ ರೇಂಜಿಂಗ್ ಮಾಡ್ಬಿಡ್ತಾರೆ, ನಮ್ಗೆ ತುಂಬ ಕಮ್ಮಿ ಅದು. ಅದರಲ್ಲಿ ಸರ್ ಜನ್ಮ ಹೇಳ್ತಾರೆ ಹಿಂಗೆ ಬರ್ಬೇಕು ಸರ್ ಅಂದರೆ ನಾನು ಹೆಂಗೆ ಕೊಡೋದು. ಆ ಥರ ಸುಮಾರು ಸಾಂಗ್ಸ್ ಆಗುತ್ತೆ. ಹೇಳ್ಬಿಟ್ಟೆ ಸರ್ ನೀವು ಒಂದು ಕೀಬೋರ್ಡ್ ಇಟ್ಕೊಂಡು ನೋಡಿ ಹಿಂಗಿದೆ ಹಿಂಗಿದೆ ಹಂಗಿದೆ ಹಿಂಗಿದೆ, ಸೊ ಅದು ಆಗಲ್ಲ, ಅದು ಹಂಗೆ ಆಡಕ್ಕೆ ಇದನ್ನ ಆಗಲ್ಲ. ಮ್ಯೂಸಿಕ್ ಡೈರೆಕ್ಟರ್ಸ್ ಮಾಡೋ ಮಿಸ್ಟೇಕ್? ತುಂಬ ಜನ ಇದ್ದಾರೆ, ತುಂಬ ಜನ ಅಂದರೆ ಟ್ಯಾಲೆಂಟ್ಸ್ ಇದ್ದಾರೆ. ಬಟ್ ಕೆಲವರು ನೋ ಕಮೆಂಟ್ಸ್ ಅಂತ. ನೋ ಕಮೆಂಟ್ಸ್. ಯಾರೇನಿ ದೇವತೆಯ ಹಿಂದೆ ಸ್ಟೋರಿ ಇದೆ? ಯಾರು ಯಾರೇನಿ ದೇವತೆಯ ಅದನ್ನು ಹಾಡ್ಸೋದಕ್ಕೆ ನಾನು ಎ ಪಿ ಅರ್ಜುನ ಬಂದಿದ್ದೆ. ಓಕೆ, ಅವ್ರಿಗೆ ನಾನು ಸೆಂಟಿಮೆಂಟು. ಅದಾದಮೇಲೆ ನೆಕ್ಸ್ಟ್ ಅವ್ರದ್ದು ಅದ್ದೂರಿ ಹಾಡಿದೆ, ಅವಲ್ಲ ಅವರೇ ಮಾಡಿದ್ರು. ಯಾಕಂದರೆ ನಾನು ಕೂತ ಹಾಡಿಸಿದ್ದೆ, ಅಂಬಾರಿ ಹಿಟ್ಟು ಹಾಡಿದ್ರು, ಸೊ ಅದು ಅದನ್ನು ನಾನೇ ಟೇಕ್ ಮಾಡ್ತೀನಿ ಅಂತ ಅವರ. ಓಕೆ ಓಕೆ, ಸೆಂಟಿಮೆಂಟ್ ಅದು ನೈಟ್ ನನ್ನ ತುಂಬ ಕಂಫರ್ಟಬಲ್ ಟೈಮ್ ನೈಟ್ ಹಾಡೋದು. ನೈಟ್ ಎಷ್ಟೋ ಥರ ಇಲ್ಲ, ಯಾಕಂದರೆ ಹಂಸರೇಖ ಹತ್ರ ಬೆಳಗ್ಗೆಯಿಂದ ಕಂಪೋಸಿಂಗು, 5 ಗಂಟೆಯಿಂದ ಕಂಪೋಸಿಂಗು, 9 to 9
ಆಮೇಲೆ ಕಾಲ್ ಶೀಟ್ ರೆಕಾರ್ಡಿಂಗ್ಸ್ ನೈನ್ ಟು ನೈನ್ ಆದ್ಮೇಲೆ ಒಂದು 9 ಗಂಟೆಗೆ ನಾನು ಶುರು ಮಾಡ್ತೇನೆ ಹಾಡೋದು. ಓಕೆ ಓಕೆ. ಮ್ಯೂಷನ್ಸ್ ಎಲ್ಲ ಹೋದ್ಮೇಲೆ ನಮ್ಮ ಕೆಲಸ ಶುರು, ಸಿಂಗಿಂಗ್ ಕೆಲಸ. ಸೊ ಹಂಗಾಗಿ ಸುಮಾರು ಒಂದು 7 ವರ್ಷ ಇದ್ನಲ್ಲ, ನನ್ನ ವಾಯ್ಸ್ ಆ ಟೈಮ್ ಇದಾಗ್ಬಿಟ್ಟು ಸೆಟ್ ಸೆಟ್ ಆಗ್ಬಿಟ್ಟಿದೆ. ಸೊ ಇದು ಅಂಬಾರಿನೂ ಅಷ್ಟೇ, ಆಲ್ಮೋಸ್ಟ್ 11:30-12 ಅಲ್ಲಿ ಯಾವುದೋ ವರ್ಕ್ ಮುಗಿಸ್ಕೊಂಡು ಬಂದು ಅಶ್ವಿನಲ್ಲಿ ಹಾಡಿದ್ದು ಚೆನ್ನಾಗಿತ್ತು. ಅಂದರೆ ನಿಂತಿರೋದಕ್ಕೆ ತುಂಬ ಟೇಕ್ಸ್ ಆಗಿಲ್ಲ, ಅದು ಒಂದು ಹಾಫ್ ಅನ್ ಅವರ್ ಮುಗಿಸಿದ ಸಾಂಗ್ ಅಷ್ಟೇ. ಓಕೆ. ಹಾಫ್ ಅನ್ ಅವರ್ ಫುಲ್ ಸಾಂಗ್ ಮುಗಿಸ್ಬಿಟ್ಟು ಹೋಗ್ಬಿಟ್ಟೆ. ಹಂಗೆ ಹಿಟ್ಟು ಆಗೋಯ್ತು. ಯಾರೇ ನೀ ದೇವತೆಯ ಬಿಡು ಉಲ್ಟಾ ಶಿವ ಹಾಡು ಕೋಗಿಲೆ ಗುಂದು ಕೂಗೋ ಕಾಗೆಯ ಗೂಡು ನಂಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ ಹೃದಯ ಮಳಿಗೆ ಇದು ನಿಂದೇನೆ ಗಳಿಗೆ ಕೆಳಗೆ ಹೊರಬಂದೇನೆ ಮಾತಿದ್ದರೂ ಹೇಳದೆ ನಿನ್ನಲ್ಲಿ ಮುಖಾದೆ ನಾನು ಮುಖಾದೆ ಯಾರೇ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕು ಕಾಣೆ ಹಿಂದೂಸ್ತಾನಿ ಕ್ಲಾಸಿಕಲ್ ವೆಸ್ಟರ್ನ್ ಜಾಜ್ ಮಿಕ್ಸ್ ಇದೆ ಟ್ರಿಕಿ ಕಂಪೋಸಿಷನ್ ಇಷ್ಟು ವರ್ಷ ಹಾಡೋದಕ್ಕೂ ಅದು ಅದು ಬೇರೆ ಕಡೆ ನಿಲ್ಲುತ್ತೆ. ಅದೊಂದು ಮತ್ತೆ ಇನ್ನೊಂದು ಗಜಲ್ ಟೈಪ್ ಓಕೆ. ಸೊ ಅದು ವರಜಶ್ರೀ ಅವ್ರದ್ದು ಹಾಡು ಒಂದು ಲೈನ್ ಒಂದು ಝಲಕ್. ಬಂದೆ ಬಂದೆ ಬೆಳಕ ತಂದೆ ಬದುಕಿನಲ್ಲಿ ಭರವಸೆಗೆ ಕತ್ತಲೆಯ ಓಡಿಸಲೆ ಬಂದೆ 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 ಬೆಳಕ ತಂದೆ ಕಂಗಳಿಗೆ ಕಾಣಿಸುವ ಬಿಂಬಗಳು ಹೇಳ್ತೀನಿ ಅದು ಭಟ್ಸರ ಬರ್ತದೆ ಅವ್ರು ಇನ್ನೊಂದು ವರ್ಷ ಗಣಾಸಿ ಗಡಿಗೆ ಆಪೋಸಿಟ್ ಅದು ಕಂಪ್ಲೀಟ್ಲಿ ಆಪೋಸಿಟ್ ಕೂಡ ಎಷ್ಟು ಅರ್ಥ ಇರುವಂತ ಹಾಡುಗಳನ್ನ ಬರೀತಾರೆ ಅಲ್ವಾ. ಹಾ ಅದು ಗಜಲ್ ಟೈಪ್ ಬೇಕು ಅಂತಾನೆ ಮಾಡಿದ್ದು. ಓಕೆ. ಎಲ್ಲ ಡೈರೆಕ್ಟರ್ಸ್ ಚಾಯ್ಸ್ ಅದು. ಓಕೆ. ಹಾ ಅವ್ರ ಪಟ್ಟೇಸ್ ಇರುತ್ತೆ. ಹ್ಮ್. ಸೊ ಸೊ ನನ್ಗೆ ಗಜಲ್ ಸ್ವಲ್ಪ ಈಸಿ. ನಾನು ಮುಂಚೆನೂ ಗಜಲ್ಸ್ ಹಾಡ್ತಿದ್ದೆ ಮುಂಚೆ ಶೋಸ್ ಕೊಡ್ತಾರೆ ಕಂಪೋಸಿಷನ್ಸ್ ಈಸಿ ನನಗೆ ಗಜಲ್ ಸ್ವಲ್ಪ. ಸೊ ಅದು ಕಂಗಳಿಗೆ ಕಾಣಿಸುವ ಬಿಂಬಗಳು ಹೇಳ್ತಿದ್ದೆ ಬೇರೆ ನನ್ನ ಮಾಡು ಅದು ಆ್ಯಕ್ಚುಲಿ ಒಂದು ಈ ಅದಕ್ಕೆ ಮುಂಚೆ ಇದನ್ನು ಹೇಳೋಣ ಬಂದೆ ಬಂದೆ ಯಾವ ರೀತಿ ಇದ್ರೆ ಈ ಪಿಕ್ಚರೇಷನ್ ಏನಾಗಲಿ ಅಂದರೆ ಈಗ ಬಡವಾಗಲಿ ಶ್ರೀಮಂತ ಆಗಲಿ ಈಗ ರೋಡ್ ಸೈಡ್ ಒಬ್ಬ ತರಕಾರಿ ಮಾರನಾಗಲಿ ಚಪ್ಪಲಿಯನ್ನಾಗಲಿ ಅವನದೇ ಒಂದು ಖುಷಿ ಇರುತ್ತೆ. ಎಲ್ಲರೂ ಅವರೇ ಒಂದು ವೇಸಲ್ಲಿ ಎಂಜಾಯ್ ಮಾಡಿ ಲೈಫ್ ಮಾಡಿರ್ತಾರೆ ಆ ಎಂಜಾಯ್ಮೆಂಟ್ಸ್ನ ಸೇರಿಸಿ ಒಂದು ಸಾಂಗ್ ಮಾಡಿರೋದು. ಅದನ್ನು ಹಂಗೆ ಬರುತ್ತೆ ಈ ಚಿಕ್ಕ ವ್ಯಾಪಾರಿಗಳು ಅವರವ್ರದ್ದೇ ಖುಷಿಯಲ್ಲಿ ಇರ್ತಾರೆ ಆ ಖುಷಿನೆಲ್ಲ ತಂದು ಆ ಸೀನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ. ಬಂದೇ ಬಂದೆ ಆ ಸಾಂಗ್ ಅದು ಇದು ಕಂಗಳಿಗೆ ಈ ಲೈಫ್ದು ಎರಡು ಒಂದು ನಗು ಮತ್ತು ಎರಡು ಎರಡೂ ಈಕ್ವಲ್ ಆಗಿ ತೋರಿಸ್ತಾರೆ ಎಲ್ಲ ಟೋಟಲ್ ಆಗಿ ಪಾಸಿಟಿವ್ ಹೂವಿನೇ ಪಾಸಿಟಿವ್ ಇದೆ ಇದು ಸಾಂಗ್ಸ್ ಪಾಸಿಟಿವ್ ಆಗಿ. ಕಂಗಳಿಗೆ ಕಾಣಿಸು ಬಿಂಬಗಳು ಹೇಳುತ್ತಿವೆ ಬೇರೆನಲ್ಲ ಬಾಳುವೆಯು ಒಮ್ಮೆ ನಗು ಒಮ್ಮೆ ಅಳು ನಕ್ಕರು ನಲ್ಮೆಯೇ ಅತ್ತರು ನಲ್ಮೆಯೇ
ಇದ್ದರು ನನ್ನಯೇ ಹೋದರು ನನ್ನಯೇ ಹಿಂಗ ಬರುತ್ತೆ. FM Andre, Radio City 91.1.